ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ, ನಾನು ಕಡಲೆಯಿಂದ ರುಚಿಕಟ್ಟಾದ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಳೆಗಾಲ ಕಡಲೆಯ ಒಂದು ಸೀಸನ್ ಆಗಿರೋದ್ರಿಂದ ಮಳೆಗಾಲದಲ್ಲಿ ಸಾಧಾರಣವಾಗಿ ಎಲ್ಲರೂ ಕೂಡ ಕಡಲೆ ಸಾರನ್ನು ಮಾಡೇ ಮಾಡ್ತೀವಿ. ಅದರಲ್ಲೂ ನಾವು ಮಲೆನಾಡಿನಲ್ಲಿ ಹೆಚ್ಚಾಗಿ ಈ ಕಡಲೆಯನ್ನು ಈ ಸೀಸನ್ನಲ್ಲಿ ತಿಂತೀವಿ. ತುಂಬ ವೆರೈಟಿಯಾದ ರೆಸಿಪಿಗಳನ್ನೂ ಕೂಡ ಮಾಡ್ತೀವಿ. ನೋಡಿ, ನಾನಿಲ್ಲಿ ಸಣ್ಣ ಸೈಜ್ನ ಕಡಲೆಯನ್ನು ತೊಗೊಂಡಿದ್ದೀನಿ. ಅಂದರೆ ಇದನ್ನು ವಾಟೆ ಕಡಲೆ ಅಂತ ಹೇಳಿ ಕರೀತಾರೆ. ಕಡಲೆಗಳಲ್ಲಿ ಬೇರೆ ಬೇರೆ ರೀತಿಯ ಕಡಲೆಗಳು ಸಿಗುತ್ತೆ. ಹೆಬ್ಬಿದ್ರಿಂದ ಕಡಲೆ ಸಿಗುತ್ತೆ, ಕಿರುಬಿದ್ರಿಂದ ಸಿಗುತ್ತೆ, ಹಾಗೆ ವಾಟೆ ಕಡಲೆ ಇದರಿಂದನೂ ಕೂಡ ಸಿಗುತ್ತೆ. ಕೆಲವರಿಗೆ ಕಡಲೆ ಅಂದರೆ ಗೊತ್ತಿರೋದಿಲ್ಲ. ಕಡಲೆ ಅಂದರೆ ಬಿದಿರಿನ ತಳಭಾಗದಲ್ಲಿ, ಬುಡದಲ್ಲಿ ಬೆಳೆಯುವಂತಹ ಮೊಳಕೆ. ನಾನು ಗೊತ್ತಿಲ್ಲದೆ ಇರೋದ್ರಿಂದ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೋಡಿ, ಕೆಲವೊಂದು ವಿಧಾನಗಳನ್ನು ನಾವು ಕಡಲೆ ಸಾರು ಮಾಡೋದಕ್ಕಿಂತ ಮೊದಲು ಮಾಡಬೇಕಾಗತ್ತೆ. ಕಡಲೆ ಮೇಲ್ಗಡೆ 3-4 ಲೇಯರ್ ಸಿಪ್ಪೆ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು ಕಡಲೆಯನ್ನು ತಕ್ಷಣ ನೀರಿಗೆ ಹಾಕೋಬೇಕು. ಹೆಚ್ಚು ಹೊತ್ತು ಹಾಗೆ ಇಡೋ ಹಾಗಿಲ್ಲ. ಇದನ್ನು ಯಾಕೆ ನಾವು ಹೆಚ್ಚಾಗಿ ಹೆಚ್ಚು ಹೊತ್ತು ಗಾಳಿಯಲ್ಲಿ ಇಡೋ ಹಾಗಿಲ್ಲ, ಹಾಗೆ ಇದನ್ನು ನೀರಿಗೆ ಹಾಕಬೇಕು ಅಂಥೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಎಲ್ಲ ಕಡಲೆಯನ್ನು ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಈಗ ಇದನ್ನು ನೀರಿಗೆ ಹಾಕ್ತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರುವಂತಹ ಕಡಲೆಯನ್ನು ತಕ್ಷಣ ಉಪಯೋಗಿಸೋ ಆಗಿಲ್ಲ, ಇದನ್ನು ಒಂದು ದಿನನಾದರೂ ನಾವು ನೀರಲ್ಲಿ ನೆನೆಸಬೇಕಾಗತ್ತೆ. ಒಂದು ರಾತ್ರಿ ಫುಲ್ ಇದನ್ನು ನಾನು ನೆನೆಸ್ತಾ ಇದ್ದೀನಿ. ನೆನೆ ಹಾಕದೆ ಕಡಲೆಯನ್ನು ತಕ್ಷಣ ಉಪಯೋಗಿಸ್ಬೇಕು ಅಂದರೆ ಕೊನೆಯಲ್ಲಿ ಟಿಪ್ಸನ್ನು ಕೊಟ್ಟಿರ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ. ನೋಡಿ, ಒಂದು ದಿವಸ ನಾನು ಕಡಲೆಯನ್ನು ನೆನೆ ಹಾಕಿದ್ದೆ. ನೋಡಿ, ಈಗ ಇದರ ನೀರನ್ನು ಚೇಂಜ್ ಮಾಡ್ಕೊಳ್ಳೋಣ. ನೀರನ್ನು ಚೇಂಜ್ ಮಾಡಿಬಿಟ್ಟು ಈಗ ಬೇರೆ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಹಿಂಡಿ ನಾನಿದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಯನ್ನು ಅಕ್ಕಿ ತೊಳೆದಂತಹ ನೀರಿರುತ್ತಲ್ವ, ಕಲಗಚ್ಚು ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ನೀವು ಕಡಲೆಯನ್ನು ನೆನೆ ಹಾಕ್ಬೋದು. ಆಗ ಕೂಡ ಕಡಲೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಎಲ್ಲ ನೀರನ್ನು ನಾನು ಇದೇ ರೀತಿಯಾಗಿ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ತಳದಲ್ಲಿ ಉಳಿದಿರುವಂತಹ ಕಡಲೆಯನ್ನು ಈ ರೀತಿ ಶೋಧಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಬೆಸ್ಟ್ ಕಾಂಬಿನೇಷನ್. ಇದ್ರ ಜೊತೆಗೆ ಹಲಸಿನ ಬೀಜ ಅಥವಾ ಹಲಸಿನ ಗಾಳ ಅಂತ ಹೇಳಿ ಕರಿತೀವಿ. ಇದಂತೂ ಮಳೆಗಾಲದಲ್ಲಿ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಸಿಕ್ಕೇ ಸಿಗುತ್ತೆ. ಇದು ಬೆಸ್ಟ್ ಕಾಂಬಿನೇಷನ್. ಇದನ್ನು ನಾವು ಹಾಕಿ ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ. ಒಂದು ಟೊಮೊಟೊವನ್ನು ಕಟ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಇದು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕೋಬೇಕು. ನೋಡಿ, ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ನಾವು ಕೂಗಿಸ್ಕೋಬೇಕಾಗತ್ತೆ. ಕುಕ್ಕರ್ ಕೂಗೋದ್ರೊಳಗೆ ನಾವು ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೈ ಆದ ನಂತರ ಇದ್ರ ಜೊತೆಗೆ 1-2 ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ. 2-3 ಬ್ಯಾಡಿಗೆ ಮೆಣಸು, ಹಾಗೆ 5-6 ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನಕಾಯಿನ ಹಾಕೋಬೋದು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಜಾರ್ಗೆ ನೋಡಿ, 1 ಬಟ್ಲಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೆ, ನೆನೆಸಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಸಾರಿಗೆ ನೆನೆಸಿರುವಂತಹ ಅಕ್ಕಿಯನ್ನು ಸೇರಿಸೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗುತ್ತೆ, ಹಾಗೆ ಸ್ವಲ್ಪ ಸಾರು ಗಟ್ಟಿಯಾಗೂ ಕೂಡ ಬರುತ್ತೆ. ನಾನು ಹುರಿದಿಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡು ನೀರು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. 1 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬೆಂದಿದೆ ಅಂಥೇಳಿ. ನೋಡಿ, ಸರಿಯಾಗಿ ಕರೆಕ್ಟಾಗಿ ಬೆಂದಿದೆ. ತುಂಬ ಬೇಯಿಸ್ಕೋಬಾರ್ದು 2-3 ವಿಷಲ್ ಹಾಕಿಬಿಟ್ಟು, ಏಕೆಂದರೆ ಹಲಸಿನ ಬೀಜನೂ ಮೆತ್ತಗಾಗ್ಬಿಡುತ್ತೆ, ಹಾಗೆ ಕಡಲೆಯೂ ಕೂಡ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸರ್ ಜಾರ್ನ ತೊಳೆದು ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಒಂದ್ಸರಿ ತಿರುಗಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮತ್ತೊಂದ್ಸಾರಿ ಎಲ್ಲನೂ ಚೆನ್ನಾಗಿ ಕೈಯಾಡಿಸ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಈಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 6-7 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಕುದ್ದಿರುವಂತಹ ಸಾರಿಗೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ. ಇದಕ್ಕೆ ನಾವು ಮೇಯ್ನಾಗಿ ಬೆಳ್ಳುಳ್ಳಿಯನ್ನೇ ಒಗ್ಗರಣೆ ಕೊಡೋದು ನಮ್ಮಲ್ಲಿ.
ನೋಡಿ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸಾಸಿವೆ ಸಿದ್ಧಾದ ನಂತರ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು. ಇದು ಬೆಂದ ನಂತರ ಕರಿಬೇವಿನ ಎಲೆಗಳನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನು ಸಾರಿಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಸೇರಿಸಿದ ನಂತರ ಒಂದ್ಸರಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಹಾಗೇ ಬಿಡಬೇಕಾಗತ್ತೆ. ನಾವು ಹಾಕಿರುವಂತಹ ಒಗ್ಗರಣೆ ಘಮ ಎಲ್ಲ ಚೆನ್ನಾಗಿ ಎಳ್ಕೋಬೇಕು ಸಾರು. ನೋಡಿ 5 ನಿಮಿಷ ಆಗಿದೆ. ನೋಡಿ ರುಚಿಕರವಾದಂತಹ ಕಳಲೆ ಸಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವೊಂದ್ಸರಿ ಬೇಕಾದರೆ ನಾನು ಹೇಳಿರುವಂತಹ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ನಾವಿಲ್ಲಿ ಅಕ್ಕಿ ರೊಟ್ಟಿಗೆ ಹೆಚ್ಚಾಗಿ ಈ ಸಾರನ್ನು ಬಳಸ್ತೀವಿ. ನೋಡಿ ಅಕ್ಕಿ ರೊಟ್ಟಿ, ಬೆಣ್ಣೆ, ಹಾಗೆ ಕಳಲೆ ಸಾರು, ಸೂಪರ್ ಕಾಂಬಿನೇಷನ್. ಕಳಲೆಯನ್ನು ನೆನೆಸದೆ ಹೇಗೆ ಕಳಲೆ ಸಾರನ್ನ ದಿಢೀರಾಗಿ ಮಾಡೋದಂತ ಹೇಳಿ ನಾನು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಹೇಗಂದರೆ ಕಳಲೆಯನ್ನು ಬೇಯಿಸಿ ಅದರ ನೀರನ್ನು ಚೆಲ್ಲಿ ದಿಢೀರಾಗಿ ನಾವು ಕಳಲೆ ಸಾರನ್ನು ಮಾಡ್ತೀವಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.